हेलो गाइस, वेलकम टू अवर चैनल मल्ला रेसिपीज एंड लाइफस्टाइल। नानी इवत्तु निमगे सिंपल आगी वंदु पनीर रोल दिडीर आगी वंदु पनीर फिलिंग ना हेगे माड्कोळ्ळोदु अंत तोरिस्ता इदीनि। नीवु इदन्न चपाती हागे परोटा जोतेगे तिन्नबहुदु। ईग हेगे माडोदु अंत नोडोण। नानु पनीर ना इल्लि क्यूब्स रीति कट माडि इट्कोंडिदीनि, हागे ईरुळ्ळिन दोड्डदागि हेच्चिकोंडिदीनि। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಮೊಸರು, ನಿಂಬೆ ಹಣ್ಣಿನ ರಸ, ಬಟರ್ ಅಂದರೆ ಬೆಣ್ಣೆ। ಈಗ ಹೇಗೆ ಮಾಡೋದು ಅಂತ ನೋಡೋಣ। ನಾನೊಂದು ಬೌಲ್ಗೆ ಇಲ್ಲಿ ಮೊದಲು ಮೊಸರು ಹಾಕೊಳ್ತಾ ಇದ್ದೀನಿ। ಈಗ ಅದಕ್ಕೆ ಅರಶಿನ ಪುಡಿ, ಗರಂ ಮಸಾಲ ಹಾಗೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ। ಜೀರೆ ಪೌಡರ್, ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಳುಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹದ ಬಂದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋ ಪನ್ನೀರ್ನ ಹಾಕೊಳ್ತಾ ಇದ್ದೀವಿ। ದೊಡ್ಡದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀವಿ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ। ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಪನೀರ್ ಕ್ಯೂಬ್ಸ್ ಬ್ರೇಕ್ ಆಗಿಬಿಡುತ್ತೆ। ಮಿಕ್ಸ್ ಮಾಡಿದ ನಂತರ 10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಕು। 10 ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಬಾಣಲಿಗೆ ಬೆಣ್ಣೆ ಹಾಕೊಳ್ತಾ ಇದ್ದೀನಿ, ಅಂದರೆ ಬಟರ್ನ ಹಾಕೊಳ್ತಾ ಇದ್ದೀನಿ। ಬೆಣ್ಣೆ ಕರಗಿದ ಮೇಲೆ ನಾನು ಅದಕ್ಕೆ ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ। ಈಗ ನಾನು ಮ್ಯಾರಿನೇಟ್ ಮಾಡಿದ ಪನೀರ್ನ ಹಾಕೊಳ್ತಾ ಇದ್ದೀನಿ, ಅಂದರೆ ನಾವೇನು ಪನೀರ್ನ ಕಲಸ್ಕೊಂಡಿದ್ವಿ ಅದನ್ನು ಈಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ। ಇದು ಚೆನ್ನಾಗಿ ಫ್ರೈ ಆಗಬೇಕು, ಇದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು। ಈಗ ನಂತರ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು। ಈಗ ನಾನು ಇದನ್ನು ಮುಚ್ತಾ ಇದ್ದೀನಿ, ಮುಚ್ಚಿ 2 ಮಿನಿಟ್ಸ್ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ। 2 ಮಿನಿಟ್ಸ್ ಆಗಿದೆ, ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ। ನಾವಿಲ್ಲಿ ಮನೆಯಲ್ಲೇ ಮಾಡಿರೋ ಚಪಾತಿನ ತಗೊಳ್ತಾ ಇದ್ದೀವಿ। ಈಗ ಚಪಾತಿ ಮೇಲೆ ನಾವು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀವಿ, ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ। ನಂತರ ನಾನಿಲ್ಲಿ ಟೊಮೆಟೊ ಕೆಚಪ್, ಅಂದರೆ ಟೊಮೆಟೊ ಸಾಸ್ನ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ। ಸಾಸ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ನಾವೇನು ಮಾಡ್ಕೊಂಡಿದ್ವಿ ಪನೀರ್ ಫಿಲ್ಲಿಂಗ್ನ ಅದನ್ನ ಈ ಚಪಾತಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ। ನೀವು ಇದನ್ನು ಮನೇಲಿ ಪರೋಟಾಯಿಂದನೂ ಮಾಡ್ಬೋದು। ನೋಡ್ತಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ। ಈ ಪನೀರ್ ಫಿಲ್ಲಿಂಗ್ನ ನೀವು ದಿಢೀರಾಗಿ ಮಾಡ್ಕೊಳ್ಬೋದು। ಈ ಪನೀರ್ ಫಿಲ್ಲಿಂಗ್ ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ ಎಮ್ಮೆ ಆಗಿತ್ತು। ನೀವು ಕೂಡ ಮನೇಲಿ ಈ ಪನೀರ್ ಫಿಲ್ಲಿಂಗ್ನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ। ಪ್ಲೀಸ್ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಧನ್ಯವಾದಗಳು।